ಎಸ್ಸಿಎಸ್ಟಿಗೆ ಮೀಸಲಾತಿ ಹೆಚ್ಚಿಸಿರೋದು ಸ್ವಾಗತಾರ್ಹ ಇದು ಸಾಮಾಜಿಕ ನ್ಯಾಯ ಎಂದು ಸಾಮಾಜಿಕ ಹೋರಾಟಗಾರರು ಹಾಗೂ ನಟ ಚೇತನ್ ಹೇಳಿದರು ಹಿರಿಯೂರಿನಲ್ಲಿ ಮಾತನಾಡಿದರು ಎಸ್ಟಿಗೆ 3ರಿಂದ 7ಕ್ಕೆ ಏರಿಸಿರುವುದು ಒಳ್ಳೆಯ ಬೆಳವಣಿಗೆ ಪ್ರಸನ್ನಾನಂದ ಸ್ವಾಮೀಜಿ ಮೀಸಲಾತಿ ಹೆಚ್ಚಳಕ್ಕೆ ಹೋರಾಟವನ್ನ ನಡೆಸಿದ್ದರು ಕಾಡು ಗೊಲ್ಲರಿಗೂ ಎಷ್ಟು ಮೀಸಲಾತಿ ನೀಡಬೇಕು ಮಧ್ಯ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಾಡು ಗೊಲ್ಲರಿದ್ದಾರೆ ಕಾಡುಗೊಲ್ಲ ಜನಾಂಗಕ್ಕೆ ಸಾಮಾಜಿಕ ಸಾಂಸ್ಕೃತಿಕ ಪರಂಪರೆ ಇದೆ ಎತ್ತಪ್ಪ ಕಾಟಪ್ಪ ಕರಡಿ ಬಳ್ಳಪ್ಪ ಎನ್ನುವ ಪರಂಪರೆ ಇದೆ ಕಾಡುಗೊಲ್ಲರ ಎಸ್ಟಿ ಬೇಡಿಕೆ ನ್ಯಾಯಯುತವಾಗಿದೆ ಈ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ನನ್ನ ಸಹಮತವಿದೆ ಹಾಗೂ ಕಾಡುಗೊಲ್ಲರನ್ನು ಎಸ್ಟಿ ಪಂಗಡಕ್ಕೆ ಸೇರಿಸುವಂತೆ ಚೇತನ್ ಆಗ್ರಹಿಸಿದ್ದಾರೆ ಮಂದಾರ ಎನ್‌ಕೆಎಸ್ ಟಿವಿ 4 ಹಿರಿಯೂರು ಸ್ವಾಮೀಜಿ ಪ್ರಸನ್ನಾನಂದ ಮತ್ತೆ ಬಾಳಜನ ನಾಗಮೋಹನ್ ದಾಸ್ ವರದಿಯಿಂದ ಎಸ್ ಟಿಗಳಿಗೆ 3% ಇರೋದನ್ನ 7% ಮಾಡಕ್ಕೆ ರೆಡಿ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ ಇದು ಒಳ್ಳೆ ಬೆಳವಣಿಗೆ ಇದು ಒಂದು ರೀತಿ ನಮಗೆ ಒಳಮೀಸಲಾತಿನೂ ಬೇಕು ನಮಗೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಬೇಕು ನಮ್ಮ ಖಾಸಗಿ ವಲಯದ ಮೀಸಲಾತಿ ಬೇಕು ಹಾಗೇನೇ ನಮ್ಮ ಕಾಡುಗಳ ಸಮುದಾಯ ಯಾರು ಬುಡಕಟ್ಟು ಸಮುದಾಯ ಯಾರು ಅವರದೇ ಆದ ವಿಶೇಷವಾದ ಸಾಂಸ್ಕೃತಿಕ ಪ್ರಪಂಚನೆ ಇದೆ ಜುಂಜಪ್ಪ ಜಂಪಣ್ಣ ಎತ್ತಪ್ಪ ಕಾಟಪ್ಪ ಈ ಒಂದು ಪರಂಪರೆಯಿಂದ ಬರೋರು ನಾವು ಸಹ 2018 ರಲ್ಲಿ ನಾವು ಅನೇಕ ಸ್ನೇಹಿತರು ಮತ್ತೆ ಹೋರಾಟಗಾರರೆಲ್ಲ ಸೇರಿ ಕಾಡುಗಳ ಸಮುದಾಯದ ವ್ಯಕ್ತಿಗಳೆಲ್ಲ ಸೇರಿ ಕಾಡುಗೊಲ್ಲರನ್ನ ಜಾತಿ ಪಟ್ಟಿಗೆ ಸೇರಿಸಿದ್ವಿ ಅದೇ ನಿಟ್ಟಿನಲ್ಲಿ ಕಾಡುಗೊಲ್ಲ ಸಮುದಾಯನ ಎಸ್ಟಿಗೂ ಸೇರಿಸಬೇಕು